ಹಾಯ್ ಫ್ರೆಂಡ್ಸ್, ಇದು ಐ ಎ ಎಸ್ ಕನ್ನಡ ವಾಹಿನಿ. ಪಿ ಎಸ್ ಐ ಪರೀಕ್ಷಾ ಗೈಡ್ ಭಾಗ 68 ಮುಂದುವರಿತಾ ಇದೆ. ಭಾಳ ದಿವಸದಿಂದ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಲಿಲ್ಲ, ವಿಡಿಯೋ ಅಪ್ಲೋಡ್ ಮಾಡ್ತಾ ಇರಲಿಲ್ಲ. 2 ಅಥವಾ 3 ದಿನಕ್ಕೆ ಒಂದು ಸಲ ಬ್ರೇಕ್ ಆಗ್ತಾಯಿತ್ತು. ಕಾರಣ ತಮಗೆಲ್ಲ ಗೊತ್ತಿದೆ, ಈ ಕರೋನಾ ಪ್ಯಾಂಡಮಿಕ್ಕಿಂದ ಸ್ವಲ್ಪ ತೊಂದರೆಯನ್ನು ಅನುಭವಿಸ್ತಾ ಇದ್ದೀವಿ. ಸೊ ಹೀಗಾಗಿ 2 ಅಥವಾ 3 ದಿನಕ್ಕೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಹೇಳೋದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಇಂದಿನ ಪ್ರಶ್ನೆ ಈ ರೀತಿಯಾಗಿದೆ, ಡೋಲ್ಫೋ ಎಂಬ ಪ್ರದೇಶ ಕೆಳಗಿನ ಯಾವ ದೇಶದಲ್ಲಿದೆ ಅಂತ ಕೇಳಿದ್ದೀವಿ. ಅಂದರೆ ಪರಿಸರಕ್ಕೆ ಸಂಬಂಧಪಟ್ಟ ವಿಷಯನೇ ಇದು. ನೇಪಾಳ, ಭಾರತ ಮತ್ತು ಭೂತಾನ್. ಇದು ಆ್ಯಕ್ಚುಲಿ ಡೋಲ್ಫೋ ಹೇಳುವಂಥ ಒಂದು ಪ್ರದೇಶ ನೇಪಾಳದಲ್ಲಿದೆ, ಉತ್ತರ ಎ ಅಂತ ಇಟ್ಕೊಂಡ್ರು. ಇದರ ವಿಶೇಷ ಮಹತ್ವ ಅಂತಂದರೆ, ಈ ಡೋಲ್ಫೋ ಹೇಳುವಂಥ ಪ್ರದೇಶ ಚೀನಾದೊಂದಿಗೆ ಅಥವಾ ಚೀನಾದ ಟಿಬೆಟ್ನೊಂದಿಗೆ ಅತ್ಯಂತ ಸಮೀಪದ ಅಥವಾ ಇದು ಯಾವುದು ವ್ಯಾಪಾರ ವಾಣಿಜ್ಯಗಳ ಮಾರಾಟದ ಸಂಬಂಧವನ್ನು ಹೊಂದಿದ್ದರೂ ಸಹಿತ ನೇಪಾಳದ ಜನರಿಗೆ ಭಾಳ ದಿವಸದಿಂದ ಅದು ಅಪರಿಚಿತವಾದಂಥ ಪ್ರದೇಶವಾಗಿತ್ತು. ಕಾರಣ, ಕಡಿದಾದ ಕಣಿವೆಗಳು, ಅತಿ ಎತ್ತರವಾದ ಪರ್ವತ ಶ್ರೇಣಿ ಹಾಗೂ ಅಲ್ಲಿಯ ಜನಜೀವನ ಒಂಥರ ವಿಶೇಷವಾದ ಸಾಂಸ್ಕೃತಿಕ ಲಕ್ಷಣಗಳಿಂದ ಕೂಡಿರುವಂಥದ್ದು ಈ ಡೋಲ್ಫೋ ಅಂಥದ್ದು. ಮಸ್ತಾಂಗ್ ಮತ್ತು ಡೋಲ್ಫೋ ಅಂತ ಕರೀತಾರೆ. ಕಠ್ಮಂಡುವಿನಿಂದ ವಾಯುವ್ಯ ದಿಕ್ಕಿನಲ್ಲಿರುವಂಥ ಈ ಡೋಲ್ಫೋ ಪ್ರದೇಶ ಕೆಲವು ದೃಷ್ಟಿಗಳಿಂದ ವಿಶೇಷತೆಯನ್ನು ಹೊಂದಿದೆ ಅಂತ ಹೇಳ್ಬೋದು. ಮೊದಲನೇದಾಗಿ, ಅಲ್ಲಿ ಈ ಆಡು, ಕುರಿ ಮತ್ತು ಒಂದು ಕುಬ್ಜ ಜಾತಿಯ ಕುದುರೆಗಳನ್ನು ಬೆಳೆಸ್ತಾರೆ. ಆ ಕುಬ್ಜ ಜಾತಿಯ ಕುದುರೆಗಳು ಸಾಮಾನುಗಳನ್ನು ಹೊತ್ತು ಒಯ್ಯಲು ಬಹಳ ಅನುಕೂಲವಾದದ್ದು. ಅಂದರೆ ಸ್ಟೆಮಿನಾ ಅಂತ ಕರಿತೀವಿ ನಾವು, ಯಾಕ್ ಅಂತೇಳಿ ಇಟ್ಕೊಳ್ಬೋದು. ಬೇಕಾದರೆ ಯಾಕ್ ಹೇಳುವಂಥದ್ದು ಅಲ್ಲಿ ವಿಶೇಷವಾದ ಪ್ರಾಣಿ. ಅದರಲ್ಲಿ ಏನು ಮಾಡ್ತಾರೆ, ತಮ್ಮ ದೈನಂದಿನ ಚಟುವಟಿಕೆಗಳಿಗಾಗಿ ಅದನ್ನು ಬಳಸ್ಕೊಳ್ತಾರೆ. ಇನ್ನು ಎರಡನೇದಾಗಿ, ಅಲ್ಲಿರುವಂಥ ರಿಲಿಜನ್, ಧರ್ಮ ಯಾವುದಂತ ಕೇಳಿದ್ರೆ ಬುದ್ಧಿಸಮ್. ಬುದ್ಧಿಸಮನ್ನು ಅಲ್ಲಿ ಇದು ಮಾಡ್ತಾರೆ. ಸಮುದ್ರ ಮಟ್ಟಕ್ಕಿಂತ ಸುಮಾರು 5 ರಿಂದ 6 ಸಾವಿರ ಮೀಟರ್ ಅಥವಾ ಕಿಲೋಮೀಟರ್ ಎತ್ತರದಲ್ಲಿರುವಂಥ ಈ ಪ್ರದೇಶ ಸಾಮಾನ್ಯ ಜನರಿಗೆ ತುಂಬ ಅಪರಿಚಿತವಾದದ್ದು. ಕೇವಲ ಕೆಲವೇ ಜನರು ಮಾತ್ರ ವಾಸಿಸುವಂಥ ಪ್ರದೇಶವಾಗಿದೆ ಅದು. ಅಂದರೆ ಭಾಳಷ್ಟು ವರ್ಷಗಳಲ್ಲಿ, ಸುಮಾರು 600 ವರ್ಷಗಳಿಂದ ಅದು ಜನಜೀವನದಿಂದ ಅಥವಾ ಈ ಏನು ನಗರ ಅಥವಾ ಉಳಿದ ಚಟುವಟಿಕೆಗಳಿಂದ ದೂರವಿದ್ದ ಪ್ರದೇಶವಾಗಿತ್ತು ಹೇಳುವಂಥದ್ದನ್ನು ಇಲ್ಲಿ ನಾವು ವಿಶೇಷವಾಗಿ ಕಾಣಬೇಕು. ಸೊ ಹೀಗಾಗಿ ಈ ನೇಪಾಳದ ಒಂದು ವಿಶೇಷವಾದ ಪ್ರದೇಶ ಅಂತ ಹೇಳ್ಬೋದು ಡೋಲ್ಫೋ. ಇನ್ನು ಪರಿಸರ ದೃಷ್ಟಿಯಿಂದ ಬಹಳ ಏನು ತುಂಬ ಸೂಕ್ಷ್ಮವಾದ ಪ್ರದೇಶ ಮತ್ತು ಮನುಷ್ಯರ ಯಾವುದೇ ರೀತಿಯ ಪ್ರವೇಶ ಹಸ್ತಕ್ಷೇಪ ಇಲ್ಲದೆ ಇರೋದರಿಂದ ತನ್ನ ಸಹಜವಾದ ಸೌಂದರ್ಯವನ್ನು ಹಾಗೆ ಮೇಂಟೈನ್ ಮಾಡಿದೆ ಈ ಪ್ರದೇಶ. ಅದು ಒಂದು ವಿಶೇಷವಾದ ಅಂಶ. ಸೊ ಹೀಗಾಗಿ ಡೋಲ್ಫೋ ಹೇಳುವಂಥದ್ದು ಎಲ್ಲ ದೃಷ್ಟಿಯಿಂದ, ಪರಿಸರ ಮತ್ತು ಉಳಿದ ಸಾಂಸ್ಕೃತಿಕ ದೃಷ್ಟಿಯಿಂದ ತುಂಬ ವಿಶೇಷವಾದ ಮಹತ್ವ ಹೊಂದಿದೆ ಇಲ್ಲಿ ನೇಪಾಳದಲ್ಲಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗ್ತೀನಿ. ನಮಸ್ಕಾರ.